वरुणन आर्भट के रीति राजधानी बेंगलुरु वद्दाड़ता है। मलेगालक्कू मुन्नवे एच्चेत्तुकोंडिद्द अंतंद्रे अपाय कट्टिट्ट बुत्ति बंद ओंदेरडु मळेगे याव रीतिय परिस्थिति बेंगलुरिनल्लि अदन्न नावु नोड्ता इद्देवे। अंडरपास गळल्लंतू विपरीतवादंत समस्ये, ओंदु जीववे बलियागि होयितु। ಹೀಗಾಗಿ ರಾಜಧಾನಿ ಸೇಫ್ಟಿಗಾಗಿ ದೆಹಲಿ ಮಾದರಿಯನ್ನು ಅನುಸರಿಸೋದಕ್ಕೆ ಬಿಬಿಎಂಪಿ ಮುಂದಾಗ್ತಾ ಇದೆ। ದೆಹಲಿ ಮಾದರಿಯಲ್ಲಿ ಅಂಡರ್ಪಾಸ್ಗಳಿಗೆ ಹೊಸ ಕಾಯಕಲ್ಪ। ಅಂಡರ್ಪಾಸ್ಗಳಲ್ಲಿ ಮಳೆ ನೀರು ಹೊರಹೋಗೋದಕ್ಕೆ ಹೊಸ ವ್ಯವಸ್ಥೆಯಾಗಲಿದೆ। ಅವಾಂತರದಿಂದ ಬಚಾವಾಗೋದಕ್ಕೆ ಹಳೆ ವ್ಯವಸ್ಥೆಗೆ ಗುಡ್ ಬೈ ಹೇಳ್ತಾ ಇರುವಂತಹ ಬಿಬಿಎಂಪಿ ಫುಲ್ ಪ್ರೂಫ್ ಅಂಡರ್ಪಾಸ್ ನಿರ್ಮಿಸೋದಕ್ಕೆ ಬಿಬಿಎಂಪಿ ನಿರ್ಧರಿಸಿದೆ। ಮೊದಲ ಆದ್ಯತೆಯಲ್ಲಿ ಮೂರು ಅಂಡರ್ಪಾಸ್ಗಳಿಗೆ ಕಾಯಕಲ್ಪ। ಪ್ರಮುಖವಾಗಿ ಎಲ್ಲಿ ಅನಾಹುತ ಸಂಭವಿಸಿತು, ಒಂದು ಜೀವವೇ ಬಲಿಯಾಯಿತು, ಕೆಆರ್ ಸರ್ಕಲ್ ಅಂಡರ್ಪಾಸ್, ಅಲ್ಲಿಂದಲೇ ಯೋಜನೆಗೆ ಚಾಲನೆ ಸಿಗ್ತಾ ಇದೆ। ಕೆಎಚ್ ಬ್ಯಾರಿಯರ್, ಬೂಮ್ ಬ್ಯಾರಿಯರ್ ಎರಡು ಅಳವಡಿಕೆಯಾಗುತ್ತೆ। ಅತಿ ಹೆಚ್ಚು ಅಪಾಯಕಾರಿಯಾಗಿರುವ ಯು ಶೇಪ್ ಅಂಡರ್ಪಾಸ್ಗಳಿಗೆ ಆದ್ಯತೆ ಕೊಡಲಾಗ್ತಾ ಇದೆ। ಕಾವೇರಿ ಜಂಕ್ಷನ್, ಲಿಮೆರಿಡಿಯನ್ ಬಳಿಯ ಅಂಡರ್ಪಾಸ್ಗಳಲ್ಲಿ ಕಾಮಗಾರಿ। ಹಾಗಿದ್ರೆ ಏನಿದು ದೆಹಲಿ ಮಾದರಿ, ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅಂತ ನಾವು ನೋಡ್ತಾ ಹೋದ್ರೆ, ದೆಹಲಿ ಅಂಡರ್ಪಾಸ್ಗಳಿಗೆ ಹೈಟೆಕ್ ಟಚ್ ಕೊಡಲಾಗಿದೆ। ದೆಹಲಿ ಅಂಡರ್ಪಾಸ್ಗಳು ಸಂಪೂರ್ಣ ಬಂದ್ ಆಗಿರುತ್ತೆ। ಅಂಡರ್ಪಾಸ್ ಸುತ್ತಲಿನ ಪ್ರದೇಶಗಳು ಎತ್ತರದಲ್ಲಿರುತ್ತೆ, ಅಂಡರ್ಪಾಸ್ ಮೇಲ್ಚಾವಣಿ ಸಂಪೂರ್ಣ ಬಂದ್ ಮಾಡಲಾಗಿರುತ್ತೆ। ಅಂಡರ್ಪಾಸ್ಗಳು ಓಪನ್ ಆಗಿರಲ್ಲ, ಮೇಲ್ಚಾವಣಿ ಬಂದ್ ಆಗಿರುತ್ತೆ। ಅಂಡರ್ಪಾಸ್ಗೆ ಮಳೆ ನೀರು ಬೀಳದಂತೆ ಮೇಲ್ಚಾವಣಿ ಬಂದ್ ಮಾಡುತ್ತಾರೆ। ಹೊರಭಾಗದಲ್ಲಿ ನೀರು ಶೇಖರಣೆಯಾಗದಂತೆ ತಡೆಗೋಡೆ ನಿರ್ಮಾಣ ಆಗಿರುತ್ತೆ। ಅಂಡರ್ಪಾಸ್ಗೆ ನುಗ್ಗುವ ನೀರನ್ನ ಹೀರೋದಕ್ಕೆ ದೊಡ್ಡ ಇಂಗು ಗುಂಡಿಯ ನಿರ್ಮಾಣ ಆಗಿರುತ್ತೆ। ಆ ನೀರನ್ನ ಒಮ್ಮೆ ಹೆಚ್ಚಿನ ನೀರು ಬಂದ್ರೆ ಆ ನೀರು ಹೊರಹಾಕೋದಕ್ಕೆ ಸ್ವಯಂಚಾಲಿತ ಪಂಪ್ ಸೆಟ್ಗಳ ಅಳವಡಿಕೆ, ಇದು ಬಹಳ ಪ್ರಮುಖ ಆಗುತ್ತೆ। ಸ್ವಯಂಚಾಲಿತ ಪಂಪ್ ಸೆಟ್ಗಳ ಅಳವಡಿಕೆ ಜೊತೆಗೆ ಅಂಡರ್ಪಾಸ್ ಮೇಲೆ ನಿಗಾ ವಹಿಸೋದಕ್ಕೆ ಸಿಸಿ ಕ್ಯಾಮೆರಾ ಅಳವಡಿಕೆ। ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ, ಈಗ ಸಂಪರ್ಕದಲ್ಲಿದ್ದಾರೆ। ರಕ್ಷಾ, ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಒಂದು ಜೀವ ಬಲಿಯಾದ ಮೇಲೆ ಕೊನೆಗೂ ಅಂಡರ್ಪಾಸ್ಗಳಿಗೆ ಹೊಸ ಕಾಯಕಲ್ಪವನ್ನು ಸಮರ್ಪಕ ವ್ಯವಸ್ಥೆಯನ್ನು ಮಾಡೋದಕ್ಕೆ ಬಿಬಿಎಂಪಿ ಮುಂದಾಗ್ತಾ ಇದೆ। ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿ ಏನು, ಎಲ್ಲೆಲ್ಲಿ ಸಮಸ್ಯೆ ಇದೆ, ಏನೇನು ಕರೆಕ್ಟ್ ಮಾಡಬೇಕಾಗಿದೆ, ಈ ದೆಹಲಿ ಮಾದರಿಯಿಂದಾಗಿ ಯಾವ ರೀತಿ ಅನುಕೂಲಕರ ಆಗುತ್ತೆ? ಪ್ರತಿಮಾ, ಬೆಂಗಳೂರಿನಲ್ಲಿ ನಾವು ಎರಡು ರೀತಿಯ ಅಂಡರ್ಪಾಸ್ ಗಳನ್ನ ನೋಡಬಹುದು, ಹಾಗೇನೆ 18 ಕಡೆ ರೈಲ್ವೆ ಬ್ರಿಡ್ಜ್ ಅಂಡರ್ಪಾಸ್ ಗಳನ್ನ ಕೂಡ ನೋಡಬಹುದು। ಆದ್ರೆ ಈ ಎಲ್ಲಾ ಅಂಡರ್ಪಾಸ್ ಗಳಲ್ಲೂ ಯಾವ ರೀತಿಯಾದಂತ ವ್ಯವಸ್ಥೆ ಇದೆ ಅಂದ್ರೆ, ಅಂಡರ್ಪಾಸ್ ಮಧ್ಯಭಾಗದಲ್ಲಿ ಸಾಮಾನ್ಯವಾಗಿ ನಾವು ನೀವು ಎಲ್ಲ ವಾಹನ ಚಲಾವಣೆ ಮಾಡ್ಬೇಕಾದ್ರೆ ಟೂ ವೀಲರ್ ಓಡಿಸ್ಬೇಕಾದ್ರು ನೋಡಿರ್ತೀವಿ, ಅಲ್ಲಿ ಹೋದಂತ ಸಂದರ್ಭದಲ್ಲಿ ಒಂದು ಡ್ರೈನೇಜ್ ನ ಮಾಡಿರ್ತಾರೆ, ಅಲ್ಲಿ ನೀರು ಹೋಗಿ ನಂತರ ಆ ನೀರು ಬೇರೆ ಕಡೆ ಹೋಗುವ ವ್ಯವಸ್ಥೆ ಮಾಡಿರ್ತಾರೆ। ಅಂಡರ್ಪಾಸ್ ಅಂತ ಅಂದ್ರೆ ಅದು ಲೋ ಲೆವೆಲ್ ಅಲ್ಲಿ ಇರುತ್ತೆ, ಅಂದ್ರೆ ಭೂಮಿಯ ಮಟ್ಟದಿಂದ ಕೆಳಭಾಗದಲ್ಲಿ ಇರುತ್ತೆ, ಅಂತದ್ರಲ್ಲಿ ನೀರು ಹೋಗಿ ಶೇಖರಣೆ ಆದ್ರೆ ಅಲ್ಲಿಂದ ಮತ್ತೆ ಬೇರೆ ಕಡೆ ನೀರು ಹೋಗ್ಬೇಕಾದ್ರೆ ಬಹಳನೇ ಕಷ್ಟದ ಪರಿಸ್ಥಿತಿ। ಸಾಮಾನ್ಯ ನೀರಾದ್ರೆ ಹೋಗುತ್ತೆ, ಆದ್ರೆ ದೊಡ್ಡ ಪ್ರಮಾಣದ ಮಳೆ ಬಂದ್ರೆ ಖಂಡಿತ ಅಲ್ಲಿ ಅನಾಹುತಗಳು ತಪ್ಪಿದ್ದಲ್ಲ ಅನ್ನೋದಕ್ಕೆ ಮೊನ್ನೆ ನಡೆದಂತಹ ನಿದರ್ಶನವೇ ಸಾಕ್ಷಿಯಾಗಿದೆ। ಅದಾದ್ಮೇಲೆ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ, ಬೆಂಗಳೂರಿನಲ್ಲಿ ಇವಾಗ ಎರಡು ರೀತಿಯ ಅಂಡರ್ಪಾಸ್ ಗಳನ್ನ ನೋಡಬಹುದು, ಅದರಲ್ಲಿ ಯು ಶೇಪ್ ಒಂದು, ಹಾಗೇನೆ ಎಲ್ ಶೇಪ್ ಅಂಡರ್ಪಾಸ್ ಗಳು। ಈ ಎಲ್ ಶೇಪ್ ಅಂಡರ್ಪಾಸ್ ಗಳು ಬಹಳನೇ ಡೇಂಜರಸ್ ಆಗಿರುತ್ತೆ, ಯಾಕಂದ್ರೆ ಎಲ್ ಶೇಪ್ ಅಲ್ಲಿ ಹೋದಂತ ಸಂದರ್ಭದಲ್ಲಿ ನೀರು ಎಷ್ಟು ಮಟ್ಟಿಗೆ ನಿಂತಿದೆ ಅಂತ ವಾಹನ ಚಲಾಯಿಸೋರಿಗೆ ಗೊತ್ತಾಗೋದಿಲ್ಲ, ಹಾಗೇನೆ ವಾಹನಗಳು ಸ್ಟಕ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ। ಜೊತೆಗೆ ಅಲ್ಲಿ ಏನಾದ್ರು ಅನಾಹುತ ಸಂಭವಿಸಿದ್ರೆ ರೆಸ್ಕ್ಯೂ ಮಾಡೋದು ಬಹಳನೇ ಕಷ್ಟ ಸಾಧ್ಯದ ವಿಚಾರ ಕೂಡ ಆಗುತ್ತೆ। ಹಾಗಾಗಿ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ, ಹಾಗಾಗಿ ದೆಹಲಿ ಮಾದರಿಗೆ ಮೊರೆ ಹೋಗ್ತಾ ಇದೆ। ದೆಹಲಿ ಮಾದರಿಯಲ್ಲಿ ಅಂತ ಅಂದ್ರೆ ದೆಹಲಿಯಲ್ಲಿ ಸಮತಟ್ಟಾದ ಭೂಮಿಯನ್ನ ನಾವು ನೋಡ್ತೀವಿ, ಹಾಗಾಗಿ ಅಲ್ಲಿ ಯಾವುದೇ ರೀತಿಯಾದಂತಹ ಅಂದ್ರೆ ಅಂಡರ್ಪಾಸ್ ಮಧ್ಯಭಾಗದಲ್ಲಿ ಚರಂಡಿಯನ್ನ ಮಾಡಿ ಅಲ್ಲಿಂದ ನೀರು ಹೋಗೋದ ತರ ಯಾವುದೇ ವ್ಯವಸ್ಥೆ ಇಲ್ಲ, ಅಂದ್ರೆ ಸಂಪೂರ್ಣವಾಗಿ ರೂಫ್ ಟಾಪ್ ಅನ್ನ ಹಾಕಿರಲಾಗುತ್ತೆ, ಅಂದ್ರೆ ಮಳೆ ನೀರು ಅಂದ್ರೆ ಅಂಡರ್ಪಾಸ್ ಮೇಲ್ಭಾಗವೂ ಕೂಡ ಯಾವುದೇ ಮಳೆ ನೀರು ಹೋಗದಂತೆ ಅಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿರುತ್ತೆ। ಜೊತೆಗೆ ರಸ್ತೆಯ ನೀರು ಆ ಅಂಡರ್ಪಾಸ್ ಗೆ ಸಾಗದ ರೀತಿಯಲ್ಲಿ ರಸ್ತೆಯ ಮುಂಭಾಗ ಅಂದ್ರೆ ಅಂಡರ್ಪಾಸ್ ಶುರುವಾಗುವ ಮುಂಚಿತವಾಗಿನೇ ಒಂದು ದೊಡ್ಡ ಡ್ರೈನ್ ಅನ್ನ ಮಾಡಿ ಅಲ್ಲಿ ನೀರು ಕನೆಕ್ಟ್ ಆಗಿ ಮತ್ತೆ ನೀರು ಬೇರೆ ಕಡೆ ಸಾಗುವ ರೀತಿ ವ್ಯವಸ್ಥೆಯನ್ನ ಮಾಡಲಾಗಿರುತ್ತೆ। ಅಂದ್ರೆ
ಪೂಲ್ ಪ್ರೂಫ್ ಅಂತೇಳಿ ಅಂದ್ರೆ ನಾವು ನೋಡ್ಬೋದು ಪೂಲ್ ಸ್ವಿಮ್ಮಿಂಗ್ ಪೂಲ್ ನ ನಾವು ನೋಡ್ತೀವಲ್ಲ ಆವಾಗ ಸ್ವಿಮ್ಮಿಂಗ್ ಪೂಲ್ ಸುತ್ತ ಒಂದು ರೀತಿಯಾದಂತಹ ವ್ಯವಸ್ಥೆ ಇರುತ್ತೆ, ನೀರಿನ ವ್ಯವಸ್ಥೆ ಇರುತ್ತೆ, ಅಲ್ಲಿಗೆ ಯಾವುದೇ ಮಳೆ ನೀರು ಬೇರೆ ಕಡೆಯಿಂದ ಹರಿದು ಬರೋ ಮಳೆ ನೀರು ಹೋಗುವ ವ್ಯವಸ್ಥೆ ಇರಲ್ಲ, ಜೊತೆಗೆ ಪೂಲ್ ಇಂದ ಹೋಗುವಂತಹ ನೀರು ಕೂಡ ಅದೇ ಒಂದು ಭಾಗದಿಂದ ಸುತ್ತ ಇರುವಂತಹ ಒಂದು ಡ್ರೈನೇಜ್ ವ್ಯವಸ್ಥೆಯಿಂದ ವಾಪಸ್ ಹೋಗುವಂತಹ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಇದೇ ರೀತಿಯಾದಂತಹ ವ್ಯವಸ್ಥೆಯನ್ನ ಎಲ್ಲಾ ಅಂಡರ್ ಪಾಸ್ ಗಳ ಮುಂಭಾಗ ಹಾಗೆ ಎಕ್ಸಿಟ್ ಹಾಗೂ ಎಂಟ್ರಿಯಲ್ಲಿ ಮಾಡುವಂತಹ ವ್ಯವಸ್ಥೆಯನ್ನ ಬಿಬಿಎಂಪಿ ಕೈಯಾಕಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಅಂಡರ್ ಪಾಸ್ ಗಳು ಏನಿದೆ, ಬೆಂಗಳೂರಿನ ಅಂಡರ್ ಪಾಸ್ ಗಳಿದೆ, ಆದ್ರೆ ಸಂಪೂರ್ಣ ರೂಪವೇ ಬದಲಾಗುತ್ತೆ ಅಂತ ಅನ್ಸಿದ್ರೆ, ಅಂಡರ್ ಪಾಸ್ ಗೆ ಮಳೆ ನೀರು ಹೋಗದ ರೀತಿಯಲ್ಲಿ ಯಾವೆಲ್ಲ ವ್ಯವಸ್ಥೆಯನ್ನ ಮಾಡ್ಬೋದು ಆ ರೀತಿಯಾಗಿ ಎಲ್ಲಾ ಅಂಡರ್ ಪಾಸ್ ಗಳಿಗೂ ಕಾಯಕಲ್ಪವನ್ನು ರೂಪಿಸಲಾಗುತ್ತೆ. ಮೊದಲನೇದಾಗಿ ಹೇಳ್ಬೇಕು ಅಂತ ಅಂದ್ರೆ ತುಂಬಾನೇ ಡೇಂಜರಸ್ ಅಂತೇಳಿ ಡೆಡ್ಲಿ ಅಂಡರ್ ಪಾಸ್ ಅಂತೇಳಿ ಗುರುತಿಸಲ್ಪಟ್ಟಿರುವಂತಹ ಕೆಆರ್ ಸರ್ಕಲ್ ಅಂಡರ್ ಪಾಸ್, ಹಾಗೇನೆ ಲೀ ಮೆರಿಡಿಯನ್ ಎದುರುಗಡೆ ಇರುವಂತಹ ಅಂಡರ್ ಪಾಸ್ ಇರ್ಬೋದು, ಜೊತೆಗೆ ಕಾವೇರಿ ಜಂಕ್ಷನ್ ಇರುವಂತಹ ಅಂಡರ್ ಪಾಸ್, ಈ ಅಂಡರ್ ಪಾಸ್ ಗಳನ್ನ ಮೊದಲನೇದಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.